ಇದು ನನಗೆ ಭಾರಿ ಸಂತೋಷವಾದಂತ ದಿನ. ನಾವು ಯಾವುದೇ ಕಾರ್ಯಕ್ರಮಗಳನ್ನ ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಂಡು ಅಥವಾ ಮಂತ್ರಿಗಳ ಜೊತೆ ಹಂಚಿಕೊಂಡು ಮಾಡಿರ್ಬೋದು, ಆದರೆ ಈ ನೆನಪಿದೆಯಲ್ಲ, ಈ ನೆನಪು ಯಾವತ್ತೂ ನಮ್ಮ ಜೀವನದಲ್ಲಿ ಮರೆಯಕ್ಕಾಗದಿರತಕ್ಕಂಥ ನೆನಪು. ಕಾರಣ ಏನು ಅಂದರೆ, ನಮ್ಮೂರಲ್ಲಿ ಗ್ರಂಥಾಲಯ ಆಗಿದೆ ಅಂತಕ್ಕಂಥದ್ದು, ನಾನು ಓದಿದಂಥ ಸ್ಕೂಲಲ್ಲಿ, ನಾನು ಬೆಳೆದಂಥ ಊರಲ್ಲಿ, ಆಡಿದಂಥ ಜಾಗದಲ್ಲಿ ಒಂದು ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ಅದು ನಾನು ನಿಜವಾಗ್ಲೂ ಕೂಡ ಧನ್ಯನಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ. ಈ ಲೈಬ್ರರಿ ಅಂತಕ್ಕಂಥದ್ದು ಮಕ್ಕಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕರು ಕೂಡ ದಿನನಿತ್ಯದ ಪೇಪರ್ಗಳನ್ನ ಓದ್ತಕ್ಕಂಥದ್ದು. ಗ್ರಾಜುಯೇಟ್ಸ್ಗಳು ಸುಮಾರು ಜನ ಊರಲ್ಲೇ ಇರ್ತಕ್ಕಂಥದ್ದು, ವಿದ್ಯಾವಂತರು ಎಲ್ಲರೂ ಅಷ್ಟೇ. ಎಲ್ಲ ಶಿವರಮಣ ಬನ್ನಿಲ್ಲ ಒಂಚೂರು ಶಿವರಮಣಿಗೆ. ಇನ್ಮೇಲೆ ತಾವೆಲ್ಲ ಲಳಿಕಟ್ಟೆ ಮೇಲೆ ಕೂರೋದನ್ನ ಬಿಡ್ಬೇಕು, ಓದಾಯ್ತಲ್ಲ, ಎಲ್ಲ ಲೈಬ್ರಲ್ಲಿ ಕೂತ್ಕೊಂಡು ನ್ಯೂಸು ಗ್ಯೂಸು. ಶಿವರಾಮಣ್ಣನ್ಗೆ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ಹತ್ರದವ್ರು ಬಯಲಂತ ಎಲ್ರಿಗೂ ಕೂರೋರು ಎಲ್ರಿಗೂ ಅದು ಅಂತ. ನೀವೆಲ್ಲರೂ ಕೂಡ ಅಲ್ಲಿ ಕೂರೋ ಬದಲು ಕೂತ್ಕೊಂಡು ಪುಸ್ತಕಗಳ ಒಂದು ಸ್ವಲ್ಪ ಜ್ಞಾನವನ್ನ ಓದೋದು ಮುಖಾಂತರ ನೀವು ಮಾಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೆಮ್ಮದಿ ಇರ್ತದೆ. ಆಮೇಲೆ ದೇಶದಲ್ಲಿ ರಾಜ್ಯದಲ್ಲಿ ಆಗು ಹೋಗುಗಳು ಏನಾಗ್ತಾ ಇದೆ ಏನು ಅಂತಕ್ಕಂಥದ್ದು ನೋಡೋದು ಇದರಲ್ಲಿ ಕಾಣಿಸ್ತದೆ. ಇದು ಉತ್ತಮವಾದಂತ ಲೈಬ್ರರಿ, ತಾಲೂಕಿನಲ್ಲಿ ಪ್ರಥಮವಾದಂತ ಲೈಬ್ರರಿ ಮಾಡಬೇಕು ಅಂತ ಹೇಳಿ ಅಲ್ಲ, ಬುಕ್ಸ್ 2000 ಓದ್ಬೇಕಲ್ಲಪ್ಪ, ಓದೋರ್ಗೆ ಹೇಳ್ತೀವಿ ಬುಕ್ ತರಿಸಿದ್ದೆ, ನೀವು ಬುಕ್ ತರಿಸಿದ್ದು ಲೆಕ್ಕ ಹಾಕೊಂಡು ಕೊಟ್ಬಿಡ್ತೀವಿ ಓದ್ತೀಯ, ಓದಕ್ಕೆ ಹೇಳ್ಬೇಕಲ್ಲ. ನಮಗ್ ಬೇಕಾಗಿರೋದು ಅದು ಸದುಪಯೋಗ ಆಗ್ಬೇಕು, ಮಕ್ಕಳು ಓದ್. ಆಮೇಲೆ ಇಲ್ಲಿ ಎರಡು ತರ ಪುಸ್ತಕ ತರಬೇಕು, ಮಕ್ಕಳಿಗೆ ಉಪಯುಕ್ತ ಆಗಬೇಕು, ದೊಡ್ಡವರು ಸುಮ್ಮನಿರ್ತಕ್ಕಂಥವ್ರಿಗೆ ಒಂದು ಅವ್ರಿಗೆ ಮೆಂಬರ್ಶಿಪ್ ಕೊಟ್ಟು ಅವ್ರಿಗೆ ಮನೆಗೆ ಬೇಕಾದ ಪುಸ್ತಕ ತಗೊಂಡೋಗಿ ಮತ್ತೆ ಕೊಡ್ತಕ್ಕಂಥದ್ದು, ಅದನ್ನು ಮಾಡ್ತಕ್ಕಂಥದ್ದು ಅಂದ್ರೆ ಕಾರ್ಡ್ ಮಾಡ್ಕೋಬೇಕು. ಮೆಂಬರ್ಶಿಪ್ ಅಂದ್ರೆ ಬಂದ್ಬಿಟ್ಟು ಏ ಕೊಡ ಒಂದು ಮೆಂಬರ್ಶಿಪ್ ಅನ್ನೋಂಗಿಲ್ಲ, ನಾವೇನು ನಿಗದಿ ರೂಲ್ಸ್ ಮಾಡಿರ್ತೀವಿ ಆ ರೂಲ್ಸ್ ಅಂತೆ ನಾನು ನಡ್ಕೋಬೇಕು, ಪ್ರತಿಯೊಬ್ಬರು ನಡ್ಕೋಬೇಕು. ಬಹುಶಃ ನನಗೆ ಇವ ಮಕ್ಕಳಿಗೂ ಅಷ್ಟೆ, ಮಕ್ಕಳಿಗೆ ಅವ್ರಿಗೆ ಟೀಚರ್ಸ್ ಇರ್ತಾರೆ, ಅವರು ಅದನ್ನ ಮಕ್ಕಳು ಸರಿಯಾಗಿ ನಡ್ಕೋತಾರೆ, ನಾವೇ ನಡ್ಕೋತಾ ಇರೋದು ಅದನ್ನ ಪಾಲಿಸ್ಬೇಕು ಅಂತ ಹೇಳಿ ಬಹುಶಃ ಇವತ್ತು ನಾನು ನನ್ನ ನಿರ್ಧಾರ ಮಾಡಿದ್ದೀನಿ, ಇವರೇ ನನಗೆ ಘೋಷಣೆಯನ್ನು ಮಾಡಿದ್ದೀನಿ. ನಾನು ನಮ್ಮ ಶಾಲೆನ ಅಂದ್ರೆ ಇದು ಅನ್ಯಾಯ ಶಾಲೆ ಅಲ್ಲ, ಸಮುದಾಯ ಶಾಲೆ ಮಾಡಬೇಕು ಅಂತ. ಅಂದ್ರೆ ಇಲ್ಲಿ ಒಂದು ಕ್ಯಾಂಪಸ್ ಅಲ್ಲಿ ಒಂದನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೆ ಎಲ್ಲಾ ಶಿಕ್ಷಕರನ್ನು ಅಕ್ಕಪಕ್ಕ ಹಳ್ಳಿಯವ್ರ ಮಕ್ಕಳನ್ನೆಲ್ಲ ಇಲ್ಲಿಗೆ ಕರೆಸಿ ಒಂದು LKG ಹಿಡಿದು 10ನೇ ಕ್ಲಾಸ್ವರೆಗೂ ಒಂದ್ ಕ್ಯಾಂಪಸ್ ಅಲ್ಲಿ ಮಾಡಬೇಕು. ಮೊದಲು ಸರ್ಕಾರ ಮಾಡಬೇಕು ಅಂತ ಏನು ಯೋಚನೆ ಮಾಡಿದ್ರು ಅದನ್ನ ಮಾಡೋಕ್ಕಾಗಿಲ್ಲ. ಅವ್ರಿಗೆ ಸಬ್ಜೆಕ್ಟ್ ವೈಸ್ ಪಾಠ ಮಾಡ್ತಕ್ಕಂಥದ್ದು. ಈಗ ಸೋಂಪುರದಿಂದಲ್ಲಿ ಏನಾಗಿದೆ ನಮ್ಮಲ್ಲಿ ಶಾಲೆ ಮಾಡಿದ್ರೆ ಇನ್ನೊಂದು 2 ವರ್ಷಕ್ಕೆ ಮುಚ್ಚಿ ಹೋಯ್ತದೆ. ಮೊದಲು ಪೋಷಕರಿಗೆ ನಮ್ಮೂರವ್ರಿಗಾಗ್ಲಿ ಅಕ್ಕಪಕ್ಕದವ್ರಿಗೆ ಮನವಿ ಏನು ಅಂದ್ರೆ, ಮೊದಲು ನೀವು ಪೋಷಕರಿಗಿಂತ ಮುಂಚೆ ನಮ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀವಿ ಅನ್ನೋದನ್ನ ತಾವು ಯಾರು ಮರಿಬಾರ್ದು. ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿದ ಮೇಲೇನೆ ಇಲ್ಲಿವರೆಗೆ ಬಂದಿರೋದು. ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ಇವತ್ತು ಅತಿ ದೇಶ ಆಳಿದ ದೇವೇಗೌಡರು ಪ್ರಧಾನಮಂತ್ರಿ ಆಗ್ರೆ ಯಾವೂರಲ್ಲಿ ಓದಿದ್ ಗೊತ್ತವರು, ಹರದೂರಲ್ಲಿ ಓದಿರೋದು. ಈ ನಾನು ಮಂತ್ರಿ ಆಗಿದ್ದೀನಿ, MLA ಆಗಿದ್ದೀನಿ, ಯಾವೂರಲ್ಲಿ ಓದಿದ್ದು ಇದೇ ಶಾಲೆ ನಮ್ದು. ನಮ್ಮಲ್ಲಿ ರಾಮಂದ್ರ ಅಂತ ಇತ್ತು, ಮೊದಲು ರಾಮಂದ್ರದಲ್ಲಿ ಓದ್ತಾ ಇತ್ತು, ಆಮೇಲೆ ಇಲ್ಲಿ ಬಂದು ಇಲ್ಲ ಆದ್ಮೇಲೆ ಆನಂದೂರ್ಗ ಓದು. ಸರ್ಕಾರಿ ಶಾಲೆಯಲ್ಲಿ TCH BEd ಓದಿರ್ತಕ್ಕಂಥದ್ದು ಕಾನೂನು ಪ್ರಕಾರ ಓದಿರ್ತಕ್ಕಂಥವ್ರನ್ನೇ ಕೆಲಸ ತಗೋತೀವಿ. ಕಾನ್ವೆಂಟ್ ಅಲ್ಲಿ ಓದಿರ್ತಕ್ಕಂಥವ್ರು ನನಗೆ ಗೊತ್ತಿರಂಗೆ TCH ಆಗಿರೋದಿಲ್ಲ, BEd ಆಗಿರೋದಿಲ್ಲ. ಎಲ್ಲೋ ಎಲ್ಲಿ ಮಿಸ್ ಅಂದ್ರೆ ಮಂಗಳೂರಿಂದ ಬಂದವರು ನಮ್ಮ ಮಿಸ್ ಅಂತಾರೆ, ಅವ್ ಏನ್ ಓದವ್ರ ಅಂತ ಯಾರಿಗೂ ಗೊತ್ತಿರೋದು.